ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ರಾಜ್ಯದಿಂದ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಡ್ಯಾಂಗಳು ಭರ್ತಿಯಾಗಿದ್ದು ಸಾಕಷ್ಟು ಪ್ರಮಾಣದ ನೀರನ್ನು ಹೊರಬಿಡಲಾಗುತ್ತಿದೆ. ಹಾಗಾಗಿ ನದಿಗಳು ಉಕ್ಕಿ ಹರಿಯುತ್ತಿದ್ದು ಪ್ರವಾಹದ ಭೀತಿ ಎದುರಾಗಿದೆ. ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿರುವಂತಹ ಮಾರ್ಕಂಡೇಯ ನದಿ ತುಂಬಿದ್ದು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಗೋಕಾಕ್ನ ಬಸ್ ನಿಲ್ದಾಣದಿಂದ ಗೋಕಾಕ್ ರೋಡ್ ರೈಲ್ವೆ ಸ್ಟೇಷನ್ಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದು ರಸ್ತೆ ಸಂಚಾರ ಸ್ಥಗಿತಗೊಂಡಿದ್ದು ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೃಷ್ಣಾ ನದಿಗೆ ಮಹಾರಾಷ್ಟ್ರ ರಾಜ್ಯದ ಕೊಯ್ನಾ ಡ್ಯಾಂನಿಂದ ಭಾರೀ ಪ್ರಮಾಣದ ನೀರು ಹರಿದು ಬರುತ್ತಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮಕ್ಕೆ ಜಮಖಂಡಿಯ ಶಾಸಕ ಆನಂದ ನ್ಯಾಮೇಗೌಡ ಭೇಟಿ ನೀಡುವ ಮೂಲಕ ಕಂಕನವಾಡಿ ಗ್ರಾಮದ ರೈತರು ಮತ್ತು ಗ್ರಾಮಸ್ಥರು ಜೊತೆ ಪ್ರವಾಹದ ಸಮಸ್ಯೆಯನ್ನು ಪರಿಹರಿಸಲು ಅಧಿಕಾರಿಗಳ ಜೊತೆ ಚರ್ಚಿಸಿ ಪರಿಹಾರ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರೈತರು, ಶಾಸಕರಾದ ಆನಂದ ನ್ಯಾಮೇಗೌಡ, ಜಮಖಂಡಿಯ ಈಶ್ವರ್ ಕರಬಸನ್ನವರ್, ಮಾಜಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರು ಬಾಗಲಕೋಟೆ ಮಲ್ಲಪ್ಪ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಡೆಂಗ್ಯೂ ಜ್ವರಕ್ಕೆ ಮಂಡ್ಯ ಅಗಸರಹಳ್ಳಿ ಗ್ರಾಮದ ಶಾಲಾ ಬಾಲಕಿ ಸಾವನ್ನಪ್ಪಿದ್ದು ಮತ್ತೊಬ್ಬ ಬಾಲಕಿ ತೀವ್ರ ಅಸ್ವಸ್ಥರಾಗಿದ್ದಾರೆ. ಅಗಸರಹಳ್ಳಿ ಗ್ರಾಮದ ರವಿಕುಮಾರ್ ರಾಣಿ ದಂಪತಿಗಳ ಪುತ್ರಿ ಕೆಆರ್ಪೇಟೆ ಪಟ್ಟಣದ ಪ್ರಿಯದರ್ಶಿನಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ 7 ವರ್ಷದ ಹೇಮಾವತಿ ಮೃತ ದುರ್ದೈವಿಯಾಗಿದ್ದಾರೆ. ಈಕೆಯ ಸಹೋದರಿ 5 ವರ್ಷದ ಪ್ರೇರಣಾ ಕೂಡ ಡೆಂಗ್ಯೂ ಜ್ವರದಿಂದ ಬಳಲುತ್ತಿದ್ದು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಡೆಂಗ್ಯೂ ಜ್ವರದಿಂದ ಬಳಲುತ್ತಿದ್ದ ಹೇಮಾವತಿ ಮತ್ತು ಪ್ರೇರಣಾ ಸಹೋದರಿಯರು ಚಿಕಿತ್ಸೆ ಪಡೆಯುತ್ತಿದ್ದರು. ವೈದ್ಯರ ಸಲಹೆ ಮೇರೆಗೆ ಅಪೋಲೋ ಆಸ್ಪತ್ರೆಯಲ್ಲಿ ಸ್ಥಳಾಂತರಿಸಿ ಚಿಕಿತ್ಸೆ ಪಡೆಯುತ್ತಿದ್ದರು. ಇಂದು ಮುಂಜಾನೆ ಹೇಮಾವತಿ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾದರೆ ಈಕೆಯ ಸಹೋದರಿ ತೀವ್ರವಾಗಿ ಅಸ್ವಸ್ಥರಾಗಿದ್ದು ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದಾರೆ. ಅಗಸರಹಳ್ಳಿ ಗ್ರಾಮದಲ್ಲಿ ಆತಂಕ ಮನೆ ಮಾಡಿದೆ. ನಮ್ಮ ಹುಡುಗಿ ಹೆಸರು ಹೇಮಾವತಿ ಎಂದು ಕೆಆರ್ಪೇಟೆ ಶತಮಾನ ಶಾಲೆಯಲ್ಲಿ ಓದ್ತಿದ್ರು. ಅಲ್ಲಿಂದ ಟೀಚರು ಅವಳಿಗೆ ಜ್ವರ ಬಂದಿವೆ ಅಂತ ಫೋನ್ ಮಾಡಿದ್ರು. ಅಲ್ಲಿಂದ ಹೋಗಿ ಕರ್ಕೊಬಂದು ನಾವು ಹಾಸ್ಪಿಟ್ಲಿಗೆ ತೋರಿದಾಗೆ ಅಲ್ಲಿಂದ ಆಗಲ್ಲ ಅಂದ್ಬಿಟ್ಟು ಮೈಸೂರಿಗೆ ಕಳಿಸ್ಕೊಟ್ರು. ಮೈಸೂರಿಂದ ನಾವು JSSಲ್ಲಿ ಅಡ್ಮಿಟ್ ಮಾಡಿದ್ದು, ಅಲ್ಲಿ ಡೆಂಗೋ ಎಂದು ರಿಪೋರ್ಟ್ ಬಂತು. ನಾವು ಅಲ್ಲೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಅಪೋಲೋಗೆ ನಾವು ಅಡ್ಮಿಟ್ ಮಾಡಿದೋ. ಅಪೋಲೋದಲ್ಲೂ ಕೂಡ ನಮ್ಮ ಮಗುವಿಗೆ ಯಾವ ಚಿಕಿತ್ಸೆ ಸಹ ಫಲಕಾರಿಯಾಗದೆ ನಿಧನ ಹೊಂದಿದ್ರು. ಆದ್ದರಿಂದ ನಾವು ಈ ಮಗುವನ್ನ ಈ ಅಗಸರಹಳ್ಳಿ ಗ್ರಾಮದಲ್ಲಿ ತಂದು ನಾವು ಅಂತ್ಯಸಂಸ್ಕಾರ ಮಾಡಿದ್ದೇವೆ. ಇನ್ನು ಮುಂದೆ ಈ ರೀತಿ ಯಾವುದೇ ಒಂದು ಶಾಲೆಯಲ್ಲೂ ಕೂಡ ಒಂದು ರೋಗ ಅರಗದಂತೆ ನೋಡಿ ಎಚ್ಚರಿಕೆ ವಹಿಸಿ ಈ ಒಂದು ಆಂದೋಲನವನ್ನು ಎಲ್ಲ ಸ್ವಚ್ಛತೆ ಕಾಪಾಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಧಾರಾಕಾರ ಮಳೆಯಿಂದ ಮನೆ ಕುಸಿತವಾಗಿದೆ. ಮಳೆಯನ್ನ ಲೆಕ್ಕಿಸದೆ ಸ್ಥಳಕ್ಕೆ ಆಗಮಿಸಿದ ಪುರಸಭೆ ಸದಸ್ಯ ಶಿವು ಚಂಡಕಿ, ಕಳೆದ 4-5 ದಿನದಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ಮನೆಯೊಂದು ಕುಸಿದು ಬಿದ್ದಿದ್ದು ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ. ಬೆಳಗಾವಿ ಜಿಲ್ಲೆಯ ಮೂಡ್ಲಿಗೆ ಪಟ್ಟಣದ ಬಸಪ್ಪ ತಳವಾರ್ ಅವರ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಸ್ಥಳಕ್ಕೆ ಪುರಸಭೆ ಸದಸ್ಯ ಶಿವಪ್ಪ ಚಂಡಕಿ ಮತ್ತು ಮರೆಪ್ಪಗೋಳ್ ಭೇಟಿ ನೀಡಿ ಪರಿಶೀಲಿಸಿದರು. ಪುರಸಭೆ ಸದಸ್ಯ ಶಿವಪ್ಪ ಅವರು ಮಾತನಾಡಿ ಆಹಾರ ಪದಾರ್ಥಗಳನ್ನು ವಿತರಿಸಿದರು. ಅರ್ಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕೊಡಿಸುವುದಾಗಿ ಹೇಳಿದರು. ಪುರಸಭೆ ವತಿಯಿಂದ ಆಶ್ರಯ ಯೋಜನೆಯಲ್ಲಿ ಮನೆ ನಿರ್ಮಿಸಿ ಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಹಳೆಯ ಮನೆ ಹಾಗೂ ಮೇಲಮುದ್ದಿ ಮನೆಯಲ್ಲಿ ಇರುವ ಸಾರ್ವಜನಿಕರು ಆದಷ್ಟು ಮುಂಜಾಗ್ರತೆ ವಹಿಸಿ ಸುರಕ್ಷಿತ ಸ್ಥಳಕ್ಕೆ ಹೋಗುವಂತೆ ಮನವರಿಕೆ ಮಾಡಿದರು. ಈ ಮನೆಯನ್ನು ನಮ್ಮ TMC ವತಿಯಿಂದ ಸರ್ಕಾರ ಬರತಕ್ಕಂಥ ವಾಜಪೇಯಿ ಆಶ್ರಯ ಯೋಜನೆ ಮತ್ತು ರಾಜೀವ್ ಗಾಂಧಿ ಆಶ್ರಯ ಯೋಜನೆ ಅಡಿಯಲ್ಲಿ ಈ ಒಂದು ಮನೆ ಕಟ್ಟುವ ಒಂದು ಯೋಜನೆಯನ್ನು ಹಾಕಿಕೊಂಡು ಆದಷ್ಟು ಬೇಗ ಅವರಿಗೊಂದು ಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ. ಈ ಮೂಲಕ ನಾನು ಪುರಸಭೆ ಸದಸ್ಯನಾಗಿ ಹಣ್ಣೆವಣ್ಣ ಪುರಸಭೆ ಸದಸ್ಯನಾಗಿ ನಾವೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ರಾಷ್ಟ್ರೀಯ ಬಿಜೆಪಿ ನಾಯಕಿ ಸುಷ್ಮಾ ಸ್ವರಾಜ್ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ರಾಷ್ಟ್ರೀಯ ಬಿಜೆಪಿ ನಾಯಕಿ ಸುಷ್ಮಾ ಸ್ವರಾಜ್ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಪ್ರಧಾನಿ ಮೋದಿ, ಅಮಿತ್ ಶಾ ಸಹಿತ ದೇಶದ ಪ್ರಮುಖ ರಾಜಕೀಯ ಗಣ್ಯರು ಏಮ್ಸ್ನತ್ತ ಹೆಜ್ಜೆ ಹಾಕಿದ್ದಾರೆ. ಭಾರತದ ವಿದೇಶಾಂಗ ಮಂತ್ರಿಯಾಗಿ ದೇಶದ ಹಿರಿಯ ರಾಜಕೀಯ ನಾಯಕಿಯಾಗಿ ಹೆಸರು ಮಾಡಿದ್ದರು. ರಾಂಗ್ ಸೈಡ್ನಲ್ಲಿ ವಾಹನ ಸಂಚಾರ ಮಾಡುತ್ತಿದ್ದ ಚಾಲಕರಿಗೆ ಬುದ್ಧಿ ಹೇಳಲು ಹೋದ PSI ಒಬ್ಬರು ರಾಂಗ್ ಸೈಡ್ನಲ್ಲಿ ಬರುತ್ತಿದ್ದ ಕಾರು ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಕಿತ್ತೂರು ಸಮೀಪದ ದೇವಶಿಗೆ ಹಳ್ಳಿಯಲ್ಲಿ ನಡೆದಿದೆ. ಕಿತ್ತೂರು PSI ವೀರಣ್ಣ ಲಟ್ಟಿ ಮೃತಪಟ್ಟಿದ್ದು ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ರಾಂಗ್ ಸೈಡ್ನಲ್ಲಿ ಬರುತ್ತಿದ್ದ ವಾಹನಗಳನ್ನು ತಡೆದು ಚಾಲಕರಿಗೆ ಬುದ್ಧಿ ಮಾತು ಹೇಳಿ
ಹೇಳಿ ಕಳಿಸುತ್ತಿದ್ದರು. ಇದೇ ಸಂದರ್ಭದಲ್ಲಿ ರಾಂಗ್ ಸೈಡ್ನಿಂದ ವೇಗವಾಗಿ ಬಂದ ಕಾರ್ವೊಂದು ಪಿಎಸ್ಐ ವೀರಣ್ಣ ಲಟ್ಟಿ ಅವರಿಗೆ ಗುದ್ದಿದೆ. ತೀವ್ರವಾಗಿ ತಲೆಗೆ ಪೆಟ್ಟಾಗಿದ್ದರಿಂದ ತಕ್ಷಣ ಅವರನ್ನ ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ವೀರಣ್ಣ ಗೋಕಾಕ್ ತಾಲೂಕಿನ ಬೆಣಚಿನ ಮರಡಿಯವರಾಗಿದ್ದು ಹೆಂಡತಿ ಮತ್ತು ಇಬ್ಬರು ಮಕ್ಕಳಿದ್ದಾರೆ. ಹರಿಹರ ತಾಲೂಕು ಪಂಚಾಯತಿಯ ಅವಿಶ್ವಾಸ ಮಂಡನೆ ಸಭೆಯೂ ನಡೆಯದೆ ಅವಿಶ್ವಾಸ ಮಂಡನೆಯು ಬಿದ್ದು ಹೋಯಿತು. ಕೋರಂ ಕೊರತೆಯಿಂದ ಹರಿಹರ ತಾಲೂಕು ಪಂಚಾಯತಿ ಅವಿಶ್ವಾಸ ಮಂಡನೆ ಸಭೆಯೂ ನಡೆಯದೆ ಅವಿಶ್ವಾಸ ಮಂಡನೆಯು ಬಿದ್ದು ಹೋಯಿತು ಮತ್ತು ಬಿಜೆಪಿಯ ಶ್ರೀದೇವಿ ಮಂಜಪ್ಪ ಅವರು ಮುಂದಿನ 6 ತಿಂಗಳ ಕಾಲ ಯಾವುದೇ ಚಿಂತೆ ಇಲ್ಲದೆ ಅಧ್ಯಕ್ಷರಾಗಿ ಮುಂದುವರೆಸಲಿದ್ದಾರೆ. 15 ಸದಸ್ಯರು ಹರಿಹರ ತಾಲೂಕು ಪಂಚಾಯತಿಯಲ್ಲಿ ಪಂಚಾಯತ್ ರಾಜ್ ಅಧಿನಿಯಮ 2016 140/3 ಅನ್ವಯ ಸಭೆಗೆ ಕನಿಷ್ಠ ಮತ್ತು ಜನರು ಹಾಜರಿರಬೇಕು. ಆದರೆ ಇಂದಿನ ಸಭೆಯಲ್ಲಿ ಕೇವಲ 8 ಜನ ಸದಸ್ಯರು ಮಾತ್ರ ಗಮನಹರಿಸುವುದರಿಂದ ಸಭೆಯಲ್ಲಿ ನಡೆಸಲಾಗಲಿಲ್ಲ ಎಂದು ಕಾರ್ಯನಿರ್ವಾಹಕ ಅಧಿಕಾರಿ ಜಿಡಿ ಗಂಗಾಧರನ್ ತಿಳಿಸಿದ್ದರು. ಇಂದಿನ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಜಯಮಾ ಬಸಲಿಂಗಪ್ಪ ಗೌಡ್ರು, ಎನ್ಪಿ ಬಸಲಿಂಗಪ್ಪ, ಶಾಂತಪ್ಪ ವೀರಭದ್ರಪ್ಪ, ಲಕ್ಷ್ಮೀ ಮಹಾಂತೇಶ್, ಕೊಟ್ರಪ್ಪ ಗೌಡ್ರು, ಜೆಸಿ ಬಸವರಾಜ್ ಹಾಗೂ ರತ್ನಮ್ಮ, ಕೆಆರ್ ಗಂಗಪ್ಪ ಈ 8 ಜನ ಸದಸ್ಯರು ಮಾತ್ರ ಹಾಜರಿದ್ದರು. ಈ ಕಾರಣಕ್ಕಾಗಿ ಸಭೆ ನಡೆಸಿರುವುದಿಲ್ಲ. ಸಭೆಯ ನಂತರ ತಾಲೂಕು ಪಂಚಾಯತಿ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾಜಿ ಶಾಸಕ ಬಿಪಿ ಹರೀಶ್ ಮಾತನಾಡಿ, ಇಂದಿನ ಅವಿಶ್ವಾಸ ನಿರ್ಣಯಕ್ಕೆ ಯಶಸ್ಸು ದೊರೆಯುವುದಕ್ಕೆ ಶ್ರೀ ಹರಿಹರೇಶ್ವರ ಹಾಗೂ ಗ್ರಾಮ ದೇವತೆ ಊರಮ್ಮದೆಯೇ ಕಾರಣ ಎಂದು ಆ ದೇವರು ಆಶೀರ್ವಾದ ನಮ್ಮ ಬಿಜೆಪಿ ಆಡಳಿತಕ್ಕೆ ಆಶೀರ್ವದಿಸಿದ್ದು ಇಂದು ಈ ಸಭೆ ಯಶಸ್ವಿಯಾಗಿದೆ ಎಂದು ಹೇಳಿದರು. ಭಾರತೀಯ ಜನತಾ ಪಕ್ಷದ ನೇತೃತ್ವದ ಒಂದು ಆಡಳಿತ ಹರಿಹರ ತಾಲೂಕು ಪಂಚಾಯತಿನಲ್ಲಿ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತೇನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷ ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡಿತ್ತೋ ಅದೇ ಪಕ್ಷದವರು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಡೋದ್ರ ಮೂಲಕ ಅವಿಶ್ವಾಸವನ್ನು ವಿಫಲಗೊಳಿಸಿರ್ತಕ್ಕಂಥದ್ದು ಭಾಳಷ್ಟು ಬಿ ಜೆ ಪಿಯ ಪಾಲಿಗೆ ಭಾಳ ಸಂತೋಷದ ವಿಚಾರ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಇವತ್ತು ಅವರೆಲ್ಲರೂ ಪಕ್ಷಾತೀತವಾಗಿ ಈ ಒಂದು ಅವಿಶ್ವಾಸವನ್ನು ವಿಫಲಗೊಳಿಸಿದ ಕಾರಣ ಏನು ಅಂತೇಳಿದರೆ ಅಭಿವೃದ್ಧಿಯ ಒಂದು ದೃಷ್ಟಿಯಲ್ಲಿ ಜೆ ಡಿ ಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಕೇವಲ ಮೋಜಿಗಾಗಿ ಅಧಿಕಾರವನ್ನು ಹರಿಹರ ನಗರದ ಅಂಗನವಾಡಿ ಕೇಂದ್ರದಲ್ಲಿ ಒಂದಿಲ್ಲೊಂದು ಸಮಸ್ಯೆ ಎದುರಾಗ್ತಿದೆ. ಅಂಗನವಾಡಿ ಕೇಂದ್ರದಲ್ಲಿ ಒಂದು ಕಡೆ ಇಲ್ಲಿನ ಶಿಕ್ಷಕಿ ಅನ್ನಪೂರ್ಣ ಎಂಬುವರು ಹಾಗೂ ಇಲ್ಲಿನ ಹೆಲ್ಪರ್ ಒಂದು ರೀತಿಯ ಜನರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದಾರೆ. ಇನ್ನೊಂದು ಕಡೆ ಕೇಂದ್ರದಲ್ಲಿ ಹಂದಿಗಳು ಒಳಬಂದು ರೇಷನ್ ತಿಂದು ಹೋಗುವುದು ದಿನನಿತ್ಯ ನೋಡುವುದು ಆಗಿದೆ. ಆದರೆ ಇಲ್ಲಿನ ಜವಾಬ್ದಾರಿ ಹೊತ್ತಿದ್ದ ಶಿಕ್ಷಕಿ ಹಾಗೂ ಸಹಾಯಕಿ ಕಂಡು ಕಾಣದಂತೆ ಇರುವುದರಿಂದ ಮುಗ್ಧ ಮನಸ್ಸಿನ ಮಕ್ಕಳು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವ ಮೊದಲು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸಬೇಕೆಂದು ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಕಿನಗರಕ್ಕೆ ಅಂಗನವಾಡಿ ಸ್ಕೂಲು ಮ್ಯಾಥ್ಸು ಚಿಕ್ಕಮ್ಮಗೆ ಇಸ್ಮೇ ಅಂಡರ್ ಮ್ಯಾಥ್ಸು ಇನ್ನು ಚೋಡ್ಕೋ ಚೆಲ್ಲೇಗ ಹಾಕಿ ಅಂದರ್ ಪೂರೇ ಸುಗಾರಾಗಿ ಮುಸ್ಕೋ ದೇಗೋ ಆಯ್ತಾ ಡಬ್ರೆ ಮೇ ಕಾರಿ ಏಸಾನಿ ಏದೋಗೋ ಈ ಬಚ್ಚೆಂಗ ಖಾನೆಗ ಈ ಬಚ್ಚೆ ಖಾನ ಖಾನೆಗ ವಾರ್ಡ್ಗಳಲ್ಲಿ ತಿರುಗಾಡಿದಷ್ಟು ಕೆಆರ್ಐಡಿಎಲ್ ಲೂಟಿ ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ. ಮತ್ತೆ 2 ವಾರ್ಡ್ಗಳಲ್ಲಿ ವಾರ್ಡ್ ಸಂಖ್ಯೆ 13 ಮತ್ತು 15 ಒಟ್ಟು 20 ಲಕ್ಷ ರೂಪಾಯಿ ಕೆಲಸ ಮಾಡದೆ ಹಣ ಗುಳು ಮಾಡಿರುವ ವಿಷಯ ಈಗ ಮತ್ತೆ ಬೆಳಕಿಗೆ ಬಂದಿದೆ. ಯಾವುದು ಅಂತೀರಾ? ಈ ವರದಿ ನೋಡಿ. ಸಿದ್ದಾಪುರ ಪಟ್ಟಣದ 23 ವಾರ್ಡ್ಗಳಿಗೂ 2015-16 HKRDB ₹2.40 ಕೋಟಿ ಮ್ಯಾಕ್ರೋ ಅನುದಾನದಲ್ಲಿ ಪ್ರತಿ ವಾರ್ಡ್ಗಳಲ್ಲೂ ಸಿಸಿ ರಸ್ತೆ ಹಾಗೂ ಚರಂಡಿ ಮಾಡುವ ಕ್ರಿಯಾ ಯೋಜನೆ ಪುರಸಭೆ ಹಾಕಿಕೊಂಡಿತ್ತು. ಅದರಂತೆ ಈ ಕಾಮಗಾರಿಯ ಹೊಣೆ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮಕ್ಕೆ ವಹಿಸಲಾಗಿತ್ತು. ಆದರೆ KRIDL ಇಂಜಿನಿಯರ್ ಹಾಗೂ ಅಧಿಕಾರಿಗಳು ಸೇರಿ ಕೆಲವು ವಾರ್ಡ್ಗಳಲ್ಲಿ ಯಾವುದೇ ಸಿಸಿ ರಸ್ತೆ ಮಾಡದೆ ಚರಂಡಿ ಮಾಡದೆ ನೇರವಾಗಿ ಹಣ ಲೂಟಿ ಮಾಡಿರುವ ವಿಷಯ ಒಂದಾದ ನಂತರ ಮತ್ತೊಂದು ಬೆಳಕಿಗೆ ಬರುತ್ತಿದೆ. ವಾರ್ಡ್ ಸಂಖ್ಯೆ 7, 8, 11, 22, 23 ಯಾವುದೇ ಕಾಮಗಾರಿ ಮಾಡದೆ ಸಂಪೂರ್ಣ ಬಿಲ್ ಸ್ವಾಹ ಮಾಡಿರುವ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಅದರಂತೆ ವಾರ್ಡ್ ಸಂಖ್ಯೆ 15 ಸುಲ್ತಾನ್ ಸಾಬ್ ಲೇಔಟ್ ಸರ್ವೆ ನಂಬರ್ 273 ₹10 ಲಕ್ಷ HKRDB ಮ್ಯಾಕ್ರೋ ಅನುದಾನದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಮಾಡಬೇಕಿತ್ತು, ಆದರೆ ಮಾಡಿಲ್ಲ. ಅದೇ ರೀತಿ ವಾರ್ಡ್ ಸಂಖ್ಯೆ 13 KRIDL ಕಾಮಗಾರಿ ಮಾಡಬೇಕಿತ್ತು, ಆದರೆ ಮಾಡಿಲ್ಲ.
ಯದಲಾಪುರ್ ಮನೆಯಿಂದ ಶಿವಕುಮಾರ್ ಹಡಪದ್ ಮನೆ, ಸಿಸಿ ರಸ್ತೆ ಹಾಗೂ ಚರಂಡಿ ಕೆಲಸ ಮಾಡಬೇಕಿತ್ತು. ಯಾವುದೇ ಕಾಮಗಾರಿ ಮಾಡಿರುವುದಿಲ್ಲ. ವಾರ್ಡ್ ಸಂಖ್ಯೆ 15ರಲ್ಲಿ HKRDB ಮ್ಯಾಕ್ರೋ ಅನುದಾನದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಮಾಡದೆ ಹಾಗೆ ಬಿಡಲಾಗಿದ್ದರಿಂದ ಸ್ಥಳೀಯರಿಗೆ ತಿರುಗಾಡಲು ತುಂಬಾ ತೊಂದರೆಯಾಗುತ್ತಿದ್ದು, ಆ ಕಾರಣಕ್ಕೆ 2018ರಲ್ಲಿ ನಡೆದ ಪುರಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಮಲ್ಲಿಕಾರ್ಜುನ್ ಕಾಳಿಗೆ ಅವರಿಗೆ ವಾರ್ಡ್ ನಿವಾಸಿಗಳು KRIDL ಮಾಡದೆ ಹಾಗೆ ಬಿಟ್ಟಿದ್ದ ರಸ್ತೆ ತುಂಬಾ ಕೆಟ್ಟಿದೆ, ನೀವಾದರೂ ರಸ್ತೆ ಮಾಡಿಸಿಕೊಡಿ ಎಂದು ಮನವಿ ಮಾಡಿದ್ದರಂತೆ. ಅದರಂತೆ ಚುನಾವಣೆಯಲ್ಲಿ ಗೆದ್ದ ನಂತರ ಮಾಜಿ ಸಚಿವ ಹಾಗೂ ಶಾಸಕ ಪ್ರಿಯಾಂಕ್ ಖರ್ಗೆ ಅವರ ಗಮನಕ್ಕೆ ತಂದರು. ಆ ಕೂಡಲೇ ಶಾಸಕರು HKRDB ಅನುದಾನದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಮಾಡಿಸಲು ಆದೇಶಿಸಿದ ಪರಿಣಾಮ 2018ರ ವರ್ಷದ ಕೊನೆಯ ದಿನಗಳಲ್ಲಿ PWD ಇಲಾಖೆಯ ಮೂಲಕ 18 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ KRIDL ಮಾಡದೆ ಹಾಗೆ ಬಿಟ್ಟಿದ್ದ ರಸ್ತೆಗೆ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಮಾಡಲಾಗಿದೆ. ಸದ್ಯದ ಮಾಹಿತಿಯ ಪ್ರಕಾರ ಒಟ್ಟು 7 ವಾರ್ಡ್ಗಳ 70 ಲಕ್ಷ ರೂಪಾಯಿಗಳ ಅನುದಾನ ಲೂಟಿಯಾಗಿದೆ. ಈ ಬಗ್ಗೆ ಇಲಾಖೆ ಹಿರಿಯ ಅಧಿಕಾರಿಗಳು, ಕ್ಷೇತ್ರದ ಶಾಸಕರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಕಾದು ನೋಡಬೇಕಿದೆ. August 9ರಂದು ಭಾರತೀಯ ದಲಿತ ಪ್ಯಾಂಥರ್ ತಾಲೂಕು ಘಟಕದ ವತಿಯಿಂದ ಟಿಪ್ಪು ಸುಲ್ತಾನ್ ಜಯಂತಿ ರದ್ದು ಮಾಡಿರುವುದನ್ನು ಖಂಡಿಸಿ ಚಿತ್ತಾಪುರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ದಲಿತ ಪ್ಯಾಂಥರ್ ತಾಲೂಕಿನ ಅಧ್ಯಕ್ಷ ಗಂಗಾಧರ್ ಮಾಡಬೋಳ್ ತಿಳಿಸಿದ್ದಾರೆ. ಚಿತ್ತಾಪುರ್ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬ್ರಿಟಿಷರ ಗುಲಾಮಗಿರಿ ವಿರುದ್ಧ ಹೋರಾಟಗಾರನ ಜಯಂತಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಏಕಪಕ್ಷ ನಿರ್ಧಾರ ತೆಗೆದುಕೊಂಡು ಜಯಂತಿ ರದ್ದು ಮಾಡಿರುವುದನ್ನು ದಲಿತ ಪ್ಯಾಂಥರ್ ಖಂಡಿಸುತ್ತದೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಅಧಿಕಾರ ಸ್ವೀಕರಿಸಿ ಹಲವು ದಿನಗಳಾದರೂ ಸಚಿವ ಸಂಪುಟ ರಚನೆ ಮಾಡದೆ ಏಕಪಕ್ಷ ನಿರ್ಧಾರ ಕೈಗೊಳ್ಳುತ್ತಿದ್ದಾರೆ, ಇದರಿಂದ ಆಡಳಿತ ಕುಂಠಿತಗೊಂಡಿದೆ ಎಂದು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಶಿವಯೋಗಿ ಕೋಳ್ಕೂರ್, ರಾಹುಲ್ ಹದನೂರ್, ಸುಧೀರ್ ದಂಡೋತಿ, ಶಿವರುದ್ರ ಕಟ್ಟಿಮನಿ, ಕರಣ್ ಕುಮಾರ್ ಕೋರ್ವಾರ್ ಸೇರಿದಂತೆ ಇತರರು ಇದ್ದರು. ಟಿಪ್ಪು ಸುಲ್ತಾನ್ ಅವರ ಒಂದು ಜಯಂತಿಯನ್ನು ರದ್ದು ಮಾಡಿ ರಾಜ್ಯದಲ್ಲಿ ಇವತ್ತು ಕೋಮು ರಾಜಕಾರಣವನ್ನು ನಡೆಸತಕ್ಕಂಥ ಒಂದು ಸಂದೇಶವನ್ನು ಸಾರಿರ್ತಾರೆ. ಹಾಗೂ ಇವತ್ತು ಮುಖ್ಯಮಂತ್ರಿಗಳಾಗಿ ಹಲವಾರು ದಿನಗಳು ಕಳೆದರೂ ಕೂಡ ಇದುವರೆಗೂ ಸಚಿವ ಸಂಪುಟವನ್ನು ರಚನೆ ಮಾಡದೆ ಏಕಪಕ್ಷೀಯ ಆಡಳಿತ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ಇದರಿಂದಾಗಿ ರಾಜ್ಯದ ಅಭಿವೃದ್ಧಿಯ ಕುಂಠಿತಗೊಳ್ಳುತ್ತಿದೆ. ಆದ್ದರಿಂದಾಗಿ ದಿನಾಂಕ 9/8/2019ರಂದು ಭಾರತೀಯ ದಲಿತ ಪ್ಯಾಂಥರ್ ಚಿತ್ತಾಪುರ ತಾಲೂಕು ಸಮಿತಿ ವತಿಯಿಂದ ಚಿತ್ತಾಪುರ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಲಾಡ್ಜಿಂಗ್ ಕ್ರಾಸ್ವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮಾನ್ಯ ತಹಸೀಲ್ದಾರರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡೋದೇನಪ್ಪ ಅಂದ್ರೆ ಹೋರಾಟದ ಮುಖಾಂತರ ಅದರ ಟಿಪ್ಪು ಸುಲ್ತಾನ್ ಅವರ ಜಯಂತಿ ರದ್ದು ಮಾಡಿ ಆದೇಶ ಹೊರಡಿಸಿರುವಂಥದ್ದು ಹಿಂಪಡೆಯಬೇಕು ಹಾಗೂ ಕೂಡಲೇ ಸಚಿವ ಸಂಪುಟ ರಚನೆ ಮಾಡಬೇಕು ಅಂಥೇಳಿ ನಾವಿವತ್ತು 8/9/2019ರಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರತಿಭಟನೆಗೆ ಸಂಘಟನೆಯ ಕಾರ್ಯಕರ್ತರು, ಟಿಪ್ಪು ಸುಲ್ತಾನ್ ಅವರ ಅಭಿಮಾನಿಗಳು ಹಾಗೂ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ವಿವಿಧ ದಲಿತ ಪರ ಮತ್ತು ಕೃಷಿ ಪಂಪ್ ಸೆಟ್ ಚಾಲನೆ ಮಾಡಲು ಹೋಗಿದ್ದಾಗ ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದ ಪರಿಣಾಮ ವಿದ್ಯುತ್ ಸ್ಪರ್ಶಗೊಂಡು ರೈತ ಸಾವನ್ನಪ್ಪಿದ್ದಾನೆ. ಮಂದಗೆರೆ ಗ್ರಾಮದ ಲೇಟ್ ರಂಗಶೆಟ್ಟಿ ಅವರ ಮಗ 35 ವರ್ಷದ MR ರವಿ ಮೃತ ರೈತ. ಮಂಡ್ಯ ಮಂದಗೆರೆ ಈ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕೃಷಿ ಪಂಪ್ ಸೆಟ್ ಚಾಲನೆ ಮಾಡಲು ಮುಂದಾಗಿದ್ದಾರೆ. ವಿದ್ಯುತ್ ತಂತಿ ತುಂಡಾಗಿ ಬಿದ್ದಿರುವುದು ಗೊತ್ತಿಲ್ಲದೆ ಸ್ಪರ್ಶಗೊಂಡ ಕಾರಣ ಅಸ್ವಸ್ಥಗೊಂಡಿದ್ದರು. ತಕ್ಷಣ ಆಸ್ಪತ್ರೆಗೆ ದಾಖಲಿಸುವಷ್ಟರಲ್ಲಿ ಮೃತಪಟ್ಟಿದ್ದಾರೆ. ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಏನು ಬೆಳೆ ಹಾಕಿದ್ದೀರಾ? ಜೋಳ ಹಾಕಿದ, ತಡ್ನೆ ಹಾಕಿದೆ. ಡೈಲಿ ಕರೆಂಟ್ ಬೆಳಿಗ್ಗೆ 6 ಗಂಟೆ ಬರ್ತಾ? ವಾರ ಒಂದು ವಾರ ಬೆಳಿಗ್ಗೆ ಕರೆಂಟ್, ಒಂದು ವಾರ 11 ಗಂಟೆ ಕರೆಂಟ್. ಇವತ್ತಿಗೆ ಬೆಳಿಗ್ಗೆ ಮಂಡ್ಯ ರಾಯಸಮುದ್ರ ಗ್ರಾಮದಲ್ಲಿ ನಡೆದಿರುವ ಜೋಡಿ ಕೊಲೆಯ ಸಂಬಂಧ ಸೂಕ್ತ ತನಿಖೆ ಆಗಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಂಡ್ಯ ರಾಯಸಮುದ್ರ ಗ್ರಾಮದಲ್ಲಿ ನಡೆದಿರುವ ಗುಂಡೇರಾವ್ ಲಲಿತಮ್ಮ ದಂಪತಿಗಳ ಕೊಲೆ ಪ್ರಕರಣದಲ್ಲಿ ಪಕ್ಕದ ಮನೆಯವನಾದ ಒಬ್ಬರಾದ ಯೋಗೇಶ್ವರಿಂದ ಮಾತ್ರ ಈ ಜೋಡಿ ಕೊಲೆ ನಡೆದಿಲ್ಲ. ಯೋಗೇಶ್ವರೊಂದಿಗೆ ಹಲವಾರು ಜನರು ಈ ಕೊಲೆ ಪ್ರಕರಣದಲ್ಲಿ ಶಾಮೀಲಾಗಿರುವ ಶಂಕೆ ಹಾಗೂ ಅನುಮಾನವಿದ್ದು ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರೆಲ್ಲರಿಗೂ ಶಿಕ್ಷೆಯನ್ನು ವಿಧಿಸಬೇಕೆಂದು ಗ್ರಾಮಕ್ಕೆ ಭೇಟಿ ನೀಡಿದ ಸರ್ಕಲ್ ಇನ್ಸ್ಪೆಕ್ಟರ್ KN ಸುಧಾಕರ್ ಮತ್ತು ಸಬ್ ಇನ್ಸ್ಪೆಕ್ಟರ್ HS ವೆಂಕಟೇಶ್ ಅವರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಕೆಲಕಾಲ ದಿಗ್ಬಂಧಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಯೋಗೇಶ್ ಒಬ್ಬ ಅಮಾಯಕನಾಗಿದ್ದು ಈತನೊಬ್ಬನೇ ವೈಯಕ್ತಿಕ ದ್ವೇಷದಿಂದ ಕೊಲೆ ಮಾಡಿದ್ದಾನೆಂದರೆ ನಂಬಲು ಸಾಧ್ಯವಿಲ್ಲ. ಕೊಲೆಯಾಗಿರುವ ದಂಪತಿಗಳ ಬಳಿ ಇದ್ದ ಒಡವೆಗಳು ಮತ್ತು ಹಣವು ಕಾಣುತ್ತಿಲ್ಲ. ಆದ್ದರಿಂದ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕೆಂದು ಪ್ರತಿಭಟನೆ ನಡೆಸಲು ಮುಂದಾದಾಗ ಜಿಲ್ಲಾ ಪಂಚಾಯತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷ HT ಮಂಜು ಗ್ರಾಮಸ್ಥರನ್ನು ಸಮಾಧಾನಪಡಿಸಿ 15 ದಿನಗಳಲ್ಲಿ ಜೋಡಿ ಕೊಲೆ ಪ್ರಕರಣ ಸಂಪೂರ್ಣ ವಿವರಣ ನೀಡುತ್ತಾರೆ, ಸಹಕರಿಸಿ ಎಂದು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಗ್ರಾಮಸ್ಥರು ಕೈಬಿಟ್ಟರು. ಮಾಧ್ಯಮ ಬಂದ್ರು
ಪೊಲೀಸರು ಎಲ್ಲ ಕಿತ್ತಾಕ್ಬಿಟ್ಟಿರ್ತಾರೋ ನಾವು ಕಿತ್ಕೊಡ್ತೋ ಅಂತ ಪೊಲೀಸರು ಅಂದರು. ಅಲ್ಲಿ ತಿರುಗಿ ಎಲ್ಲ ಪೊಲೀಸರು ಬರ್ತಾರೆ, ಅಲ್ಲಿ ಏನು ಇರಲಿಲ್ಲ. ನೋಡ್ಕೊಂಡ್ರು ಹೋಗಿ ತಿರುಗಿ ಕರ್ಕೊಂಡು ಮೈ ಮೇಲೆ ಬಟ್ಟು ಇಲ್ಲ, ಬಡ್ಬಸ್ ಕೂಡ ಇಲ್ಲ, ಅಲ್ಲಿ ಹುಡುಕಿ ಇಲ್ಲಿ ಹೊರ್ಕೋಯ್ತು ಅಂತ ಹೇಳ್ತಾರೆ ಪೊಲೀಸರೊಬ್ಬ. ಅವ್ರ ಹತ್ರ 2 ಕೆಜಿ ಇಳ್ದೋಗ್ಬಿಟ್ಟಂತ ಅವ್ರಿಗೆ ಪೊಲೀಸ್ನವ್ರು ಹೇಳ್ತಾವ್ರಿಲ್ಲ ಯಾಕೆ ಇಳ್ದೋಯ್ತು ಸತ್ತೋಗ್ಬಿಟ್ಟಂತ ಹೇಳ್ತಾರೆ ನೋಡಿ ಪೊಲೀಸ್ನವ್ರಿಗೆ. ಹೆಂಗ್ ಪೊಲೀಸರು ನಾಕಪ್ಪಲ್ಲಿ ಕುಣಿಸೇ ಇಲ್ಲ, ಚೇರ್ಮನ್ ಕಾರ್ಡ ಕುಡಿಸೋ ಪಕ್ಕ ಹೋಗೋದು, ಪಕ್ಕ ಕುಡ್ಬಿಡಿ ಅಪ್ಪ, ನೀವು ಪಕ್ಕ ಕುಡಿಸೋ ಇವ್ರು ನಾಕಪ್ಪ ಹಾಕರೋ ಈ ತರ ಮಾಡೋ ಪೊಲೀಸ್ನವ್ರೆ. ಇದು ಎಲ್ಲ ರಿಕ್ವೈರ್ಡ್ ಆಗದೆ ಪೊಲೀಸರು ಅವ್ರೆ ಇದಕ್ಕೆ ಪೊಲೀಸರು ಸಾಮೀಲ್ ಆಗದೆ ಅಂತ ಹೇಳಿರ. ಪೊಲೀಸರು ಸಾಮೀಲ್ ಆಗ್ರೆ ದುಡ್ಡು ಜಾಸ್ತಿ ದುಡ್ಡು ತಿಂದಾರ ಅವರು. 30,000 ರೂಪಾಯಿ ಖರ್ಚಿತ್ತು ಅಂದ್ರೆ ಪೊಲೀಸ್ನವ್ರಿಗೆ ಯಾಕೆ ಅವ್ರಿಗೆ ಅಧಿಕಾರ ಕೊಟ್ಟಿಲ್ವಾ? ಸರ್ಕಾರ ಇಟ್ಕೊಂಡು ಗಾಡಿ ಕೊಟ್ಟಿಲ್ವಾ, ನಿಜ ಕೊಟ್ಟಿಲ್ವಾ, ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿಲ್ವಾ? ಈ ತರ ಮಾಡ್ಬೇಕಂದ್ರೆ ಇವ್ರ ಅಧಿಕಾರ, ಇವ್ರು ಯಾರು ಜನ ಬೆಂಬಲ ಇಲ್ಲ ಅಂತ ಮಾಡ್ತಾವ್ರಿ ಇವರು. ಅವ್ರು ಏನಪ್ಪ ನಾನು ತಾನಂದ ಮಾತಾಡ್ತಾರೆ, ನಮ್ಮ ಈಗ ಅವ್ರ ಪಕ್ಕದಲ್ಲಿದ್ದಾಳು ಹೆಂಗ್ ಸರ್ ಹೆಂಗ್ ಮಾಡ್ಬಿಟ್ಟು ಗೊತ್ತಾಯ್ತು ಅಷ್ಟೇ ದೂರನೂ ಅಲ್ಲ ಗಂಡು ಮನೇಲಿ ಎಲ್ಲ ಕೂದ ಹಾಕ್ಬಿಟ್ಟರೆ ಪೋಸ್ಟ್ ಮಾರ್ಟಮ್ ರಿಕಾರ್ಡ್ಸ್ ನಮ್ಗೆ ಏನಿಲ್ಲ ಡಾಕ್ಟರ್ ನಮ್ ಕರ್ಸ್ಬೇಕು ತಾನೆ ಪೋಸ್ಟ್ ಮಾರ್ಟಮ್ ಮಾಡಕ್ ಯಾರು ಒಬ್ರ ಪೊಲೀಸರು ಮಾಡ್ಕೊಂಡು ಮಾಡ್ತಾರದು. ಅವನು ಎಂಕ್ವೈರಿ ಮಾಡಕ್ಕೆ ಕರ್ಕೊ ಬಂದ್ರು, ಅವನ್ ಮನೆಗೆ ಬಂದು ಎಂಕ್ವೈರಿ ಮಾಡ್ಲಿಲ್ಲ, ಅದೇ ಪಾರ್ಟಿ ಕರ್ಕೊ ಬಂದು ಅವ್ರ ಮನೆಗೆ ಹೋಗವ್ರೆ ಅಲ್ಲಿಂದ ತಗೊಂಡು ಅವನ್ನ ಕರ್ಕೊಂಡು ವಾಪಸ್ ತಿರ್ಗಾ ಸ್ಟೇಷನ್ ಹೋದ್ರು. ಸ್ಟೇಷನ್ ಹೋಗ್ಬಿಟ್ಟು ಲಾಕ ಬಾಯ್ ಕುಸಿಲ್ಲ, ಲಾಕ ಇವ್ರು ಹೊರಗಡೆ ಕುಸಿ ಕೂತಾರೆ. ಮಂಡ್ಯ ಜಿಲ್ಲೆಯ ಮಂಡ್ಯ ಹೇಮಾವತಿ ಜಲಾಶಯ ಯೋಜನೆಯ ಗೋರೂರು ಜಲಾಶಯದಿಂದ ಕೆಆರ್ಪೇಟೆ ತಾಲೂಕಿಗೆ ಒಣಗುತ್ತಿರುವ ಬೆಳೆಗಳಿಗೆ ನೀರು ಹರಿಸುವಂತೆ ರೈತ ಮುಖಂಡರು ಆಗ್ರಹಿಸಿದ್ದಾರೆ. ನೂತನವಾಗಿ ವರ್ಗಾವಣೆಗೊಂಡು ಆಗಮಿಸಿದ ಅಧಿಕಾರ ಸ್ವೀಕರಿಸಿದ ಡಬಲಿ ಬಾಲಕೃಷ್ಣ ಅವರಿಗೆ ತರಾಟೆಗೆ ತೆಗೆದುಕೊಂಡರು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಟ್ಟಣದಲ್ಲಿ ಒಣಗುತ್ತಿರುವ ಕಬ್ಬು, ಬಾಳೆ, ಅಡಿಕೆ ಮತ್ತು ಇತರೆ ಬೆಳೆಗಳಿಗೆ ಹೇಮಾವತಿ ಜಲಾಶಯ ಯೋಜನೆಯ ಗೋರೂರು ಜಲಾಶಯದಿಂದ ನೀರು ಹರಿಸಿ ರೈತರನ್ನ ಸಂಕಷ್ಟದಿಂದ ಪಾರು ಮಾಡುವಂತೆ ವಿಭಾಗದ ಕಾರ್ಯಪಾಲಕ ಅಭಿಯಂದ್ರ ಬಾಲಕೃಷ್ಣ ಅವರ ಕಚೇರಿಗೆ ಮೂತಿಗೆ ಹಾಕಿ ಒತ್ತಾಯಿಸಿದರು. ರೈತ ಮುಖಂಡರು ಕೃಷ್ಣರಾಜ ಸಾಗರ ಜಲಾಶಯದಿಂದ ಮಾತ್ರ ನೀರನ್ನು ಹರಿಸಿ ಗೊರೂರು ಜಲಾಶಯದ ವ್ಯಾಪ್ತಿಯ ರೈತರನ್ನು ಮಲತಾಯಿ ಮಕ್ಕಳಂತೆ ಕಾಣುತ್ತಿರುವ ರಾಜ್ಯ ಸರ್ಕಾರದ ಧೋರಣೆಯನ್ನು ರೈತ ಮುಖಂಡರಾದ ಮುದುಗೆರೆ ರಾಜೇಗೌಡ, ಪಿಬಿ ಮಂಜನಹಳ್ಳಿ ನಾಗಣ್ಣಗೌಡ, ತಾಲೂಕು ರೈತ ಸಂಘದ ಅಧ್ಯಕ್ಷ ಮರುವನಹಳ್ಳಿ ಶಂಕರ್ ಖಂಡಿಸಿ ಕಾರ್ಯಪಾಲಕ ಅಭಿಯಂತರ ಬಾಲಕೃಷ್ಣ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಹೊಸಳಲು ಮೆಗ್ಗಾವಲು ಕಾಮಗಾರಿಯು ನೆನೆಗುದಿಗೆ ಬಿದ್ದಿದೆ. ಕಾಲುವೆ ನಿರ್ಮಾಣ ಮಾಡಲು ಭೂಮಿಯನ್ನು ಕಳೆದುಕೊಂಡಿರುವ ಕೆಲವು ರೈತರಿಗೆ ಈವರೆಗೂ ಪರಿಹಾರ ಕೊಟ್ಟಿಲ್ಲ. ವರ್ಷವಿಡೀ ಕಷ್ಟಪಟ್ಟು ಬೆಳೆಸಿದ ರೈತನ ಬೆಳೆಗಳು ಒಣಗಿ ರೈತನ ಕಣ್ಣಿನ ಮುಂದೆ ಹಾಳಾಗುತ್ತಿರುವುದರಿಂದ ರೈತರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೇಮಾವತಿ ಜಲಾಶಯ ಯೋಜನೆಯ ವ್ಯಾಪ್ತಿಯ ರೈತರ ನೋವು ನಿವಾರಿಸಿ ಇಲಾಖೆ ಅಧಿಕಾರಿಗಳು ಮತ್ತು ಸರ್ಕಾರಕ್ಕೆ ಗೊತ್ತಾಗುತ್ತಿಲ್ಲವೇ ಎಂದು ರಾಜೇಗೌಡ ತರಾಟೆಗೆ ತೆಗೆದುಕೊಂಡರು. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಸದ್ಯದಲ್ಲಿಯೇ ನಡೆಯಲಿರುವ ಉಪಚುನಾವಣೆಯಲ್ಲಿ ಬಿಎಸ್ಪಿ ಅಭ್ಯರ್ಥಿನ ಕಣಕ್ಕಿಳಿಸಿ ಹೋರಾಟ ನೀಡಲಾಗುವುದು ಎಂದು ಡಾಕ್ಟರ್ ಕೃಷ್ಣಮೂರ್ತಿ ಹೇಳಿದ್ದಾರೆ. ದೇಶದ ಅತಿದೊಡ್ಡ 3ನೇ ಪಕ್ಷವಾಗಿರುವ ಬಿಎಸ್ಪಿ ಅಭ್ಯರ್ಥಿನ ತಾಲೂಕಿನ ಪ್ರಜ್ಞಾವಂತ ಮತದಾರರು ಗೆಲ್ಲಿಸಿ ಆಶೀರ್ವದಿಸಬೇಕೆಂದು ರಾಜ್ಯ ಬಿಎಸ್ಪಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣಮೂರ್ತಿ ಮನವಿ ಮಾಡಿದ್ದಾರೆ. ಹಿಂದೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಎಸ್ಪಿ ಪಕ್ಷವು ಜೆಡಿಎಸ್ ಪಕ್ಷದೊಂದಿಗೆ ಸ್ಥಾನ ಹೊಂದಾಣಿಕೆ ಮಾಡಿಕೊಂಡು ಜೆಡಿಎಸ್ ಪಕ್ಷಕ್ಕೆ ಅಕ್ಕ ಮಾಯಾವತಿಯವರು ಬೆಂಬಲಿಸಿದ್ದರು. ಬದಲಾಗಿರುವ ರಾಜಕಾರಣದಿಂದಾಗಿ ರಾಜ್ಯದಲ್ಲಿ ಉಪಚುನಾವಣೆ ನಡೆಯುತ್ತಿರುವ ಎಲ್ಲ 17 ಸ್ಥಾನಗಳಲ್ಲಿಯೂ ಬಿಎಸ್ಪಿ ಅಭ್ಯರ್ಥಿನ ಕಣಕ್ಕಿಳಿಸಿ ಹೋರಾಟ ನೀಡಲಾಗುವುದು. ಈ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ನಡೆಯುತ್ತಿದೆ. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಡೆಯುವುದು ಶತಸಿದ್ಧವಾಗಿರುವುದರಿಂದ ಕಾರ್ಯಕರ್ತರು ಈಗಿನಿಂದಲೇ ಪಕ್ಷದ ಸಂಘಟನೆ ಕಡೆಗೆ ಗಮನಹರಿಸಿ ಆನೆಯ ಗುರುತಿಗೆ ಭರ್ಜರಿ ಗೆಲುವು ತಂದುಕೊಡಬೇಕೆಂದು ಕೃಷ್ಣಮೂರ್ತಿ ಕರೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಎಸ್ಪಿ ಮುಖಂಡರಾದ ಹರಿಹರಪುರ ಶಿವಕುಮಾರ್, ಚಿಕ್ಕಗಾಡಿಗನಹಳ್ಳಿ ಚೆಲುವರಾಜು, ಬಸ್ತಿ ಪ್ರದೀಪ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನೊಂದು ಕಡೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅವರನ್ನು ಉಚ್ಚಾಟನೆ ಅನರ್ಹಗೊಳಿಸಿದ್ದಾರೆ. ಸೊ ಹಾಗಾಗಿ ಅವರು ರಾಜೀನಾಮೆ ಅಕ್ಸೆಪ್ಟ್ ಆದರೂ ಅಥವಾ ಅನರ್ಹತೆಯನ್ನು ಸುಪ್ರೀಂ ಕೋರ್ಟ್ ಎತ್ತಿದ್ರೂ ಕೂಡ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯುವಂಥದ್ದು ಖಾತ್ರಿಯಾಗಿದೆ. ಈಗಾಗಲೇ ಕಾಂಗ್ರೆಸ್, JDS ಮತ್ತು BJP ಚುನಾವಣಾ ತಯಾರಿಯನ್ನು ಸದ್ಯದೇ ಶುರು ಮಾಡಿದೆ. ಹಾಗೆಯೇ ದೇಶದ 3ನೇ ಅತಿದೊಡ್ಡ ರಾಷ್ಟ್ರೀಯ ಪಕ್ಷವಾದಂಥ ಬಹುಜನ ಸಮಾಜ ಪಾರ್ಟಿ ಕೂಡ ಕರ್ನಾಟಕದಲ್ಲಿ ಮುಂದೆ ಬರ್ತಕ್ಕಂಥ ಎಲ್ಲ ಉಪಚುನಾವಣೆಗಳಲ್ಲಿ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕು ಅಂಥೇಳಿ ಅಕ್ಕ ಮಾಯಾವತಿಯವರ ಅನುಮತಿಯನ್ನು ಪಡ್ಕೊಳ್ಬೇಕು ಅಂತೇಳಿ ಕರ್ನಾಟಕದ ಉಸ್ತುವಾರಿಗಳಾದಂಥ ಸನ್ಮಾನ್ಯ MLA ತೋಮರ್ ಸಾಹೇಬರನ್ನ ನಾವು ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ಕೂಡ ಪಾಸಿಟಿವ್ ಆಗಿ ನಾವು ಬೆಹೆಂಜಿಯವರ ಹತ್ರ ಮಾತಾಡಿ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ
ಅನುಮತಿಯನ್ನು ನಾನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ ಅಂತೇಳಿ ನಮಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ಕೆಆರ್ಪೇಟೆ ಉಪಚುನಾವಣೆಯಲ್ಲಿ, ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಬೇಕಾದಂಥ ಸಂದರ್ಭ ಎದುರಾಗುತ್ತೆ. ಹಾಗಾಗಿ ಪೂರ್ವ ತಯಾರಿಗೋಸ್ಕರ ನಾನು ನಿರೀಕ್ಷಿತವಾಗಿ ಕೆಆರ್ಪೇಟೆಗೆ ಬಂದಿದ್ದರಿಂದ ಕಾರ್ಯಕರ್ತರು ಮತ್ತು ಮುಖಂಡರನ್ನ ಇಲ್ಲಿ ಕರೆದು ಸಭೆಯನ್ನು ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ JDS ಜೊತೆ ಏನು ಅಲಯನ್ಸ್ ಇತ್ತು, ಈಗ ಅಲಯನ್ಸ್ ಇಲ್ಲ. ಸಾಲದ ಬಾಧೆ ತಾಳಲಾರದೆ ಮಂಡ್ಯ ಜಿಲ್ಲೆಯ ಮುರುಗನಹಳ್ಳಿ ಗ್ರಾಮದ ಹೊರವಲಯದ ತೋಟಗಾರಿಕೆ ಫಾರಂ ಬಳಿ ಪ್ರಗತಿಪರ ರೈತ MR ಯೋಗೇಶ್ ನೇಣಿಗೆ ಶರಣಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಮಂಡ್ಯ ಮುರುಗನಹಳ್ಳಿ ಗ್ರಾಮದ ರಾಮೇಗೌಡರ ಪುತ್ರನಾದ ಯೋಗೇಶ್ ಕೃಷಿ ಚಟುವಟಿಕೆಗಳಿಗೆ ಹಾಗೂ ತಮ್ಮ ಮಗಳ ಮದುವೆಗೆ 10 ಲಕ್ಷ ರೂಪಾಯಿಗಳಿಗೂ ಹೆಚ್ಚಿನ ಸಾಲ ಮಾಡಿದ್ದರು ಎನ್ನಲಾಗಿದೆ. ಮುಂಜಾನೆ ಎದ್ದು ಜಮೀನಿಗೆ ಹೋದಾಗ ಮನನೊಂದಿದ್ದ ಯೋಗೇಶ್ ಅಲ್ಲಿಯ ಮರವೊಂದಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಗ್ರಾಮಾಂತರ ಠಾಣೆಯ ಪೊಲೀಸರಿಗೆ ಗ್ರಾಮದ ಮುಖಂಡರು ಸುದ್ದಿಯನ್ನು ಮುಟ್ಟಿಸಿದ್ದು ಸಬ್ ಇನ್ಸ್ಪೆಕ್ಟರ್ ಆನಂದೇಗೌಡ ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮೃತರ ಬಂಧುಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ಕೈ ಸಾಲ ಮಾಡ್ಕೊಂಡಿದ್ದಾರೆ ಮತ್ತು ಅಲ್ಲೇ ಇಲ್ಲಿದ್ದು ಸ್ವಲ್ಪ ಸಾಲದಲ್ಲೇ ಅವ್ರು ಭಾಳ ಒದ್ದಾಡಿಕೊಂಡು ಒಂದು ಹೆಣ್ಮಗನ ಮದುವೆ ಮಾಡಿದ್ದಾರೆ. ಅವರು ಇವಾಗ ನಿಮ್ಮಂತೆ ಅವರಿವಾಗ ಭಾಳ ಕೆಲಸ ಕಟ್ಟಿದ್ದ ಒಬ್ಬರು ಯಾರು ಸಿಕ್ಕಬೇಕು ಅಂತ ನಾವು ಊರವ್ರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ನಿಮಗೆ ಭಾಳ ಮಾತಾಡೋಕ್ಕೆ ಆಗ್ತಾಯಿಲ್ಲ ಅಂತ ಸಂಕಟ ಆಯ್ತದೆ ಅಂತ ಒಳ್ಳೆ ಒಳ್ಳೆ ಹುಡುಗ ಅದರಿಂದ ಸರ್ಕಾರದಿಂದ ಏನು ಸವಲತ್ತು ಸಿಗಬೇಕು ಅದನ್ನು ಹೆಚ್ಚಿನ ಇದರಲ್ಲಿ ಕೊಡಿಸ್ಕೊಡ್ಬೇಕು ಅಂತ ನಾನು ಎಲ್ಲರನ್ನು ಕೇಳ್ಕೊತಿದ್ದೇನೆ. ವೀರಶಿವ ಮಹಾಸಭೆ ಸದಸ್ಯತ್ವ ಅಭಿಯಾನಕ್ಕೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗುತ್ತಿದೆ ಎಂದು ವೀರಶಿವ ಮಹಾಸಭೆ ಸದಸ್ಯರಾದ MS ಪಾಟೀಲ್ ನರಬೋಳ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ MS ಪಾಟೀಲ್ ನರಬೋಳ್, ವೀರಶೈವ ಮಹಾಸಭೆಯ ಕಲಬುರಗಿ ಜಿಲ್ಲಾ ಘಟಕಕ್ಕೆ ಸದಸ್ಯತ್ವದ ಕೊರತೆಯಿಂದ ಇಲ್ಲಿವರೆಗೂ ಚುನಾವಣೆಯಾಗಿಲ್ಲ. ಆದ್ದರಿಂದ ಮಹಾಸಭೆ ಸದಸ್ಯತ್ವ ಅಭಿಯಾನ ಪ್ರಾರಂಭಿಸಿದ್ದೆವು. ಇದಕ್ಕೆ ಸಮಾಜದ ಬಾಂಧವರು ಹೆಚ್ಚಿನ ರೀತಿಯಲ್ಲಿ ಸ್ಪಂದಿಸಿ ಸದಸ್ಯರಾಗಿ ನೋಂದಣಿ ಮಾಡಿದ್ದಾರೆ. ಅಭಿಯಾನಕ್ಕೂ ಮುನ್ನ 850 ಇದ್ದ ಸದಸ್ಯರ ಸಂಖ್ಯೆ ಈಗ 2500ಕ್ಕೂ ಹೆಚ್ಚಾಗಿದೆ. ಇದು ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ದಿವ್ಯಾ ಹಗರಗಿ ಸೇರಿದಂತೆ ಅನೇಕ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಶ್ರೀಮತಿ ದಿವ್ಯಾ ರಾಗರ್ಗಿ, ಶ್ರೀ ಮಂಜುನಾಥ್ ಕಾಳೆ, ಶ್ರೀ ವಿಶ್ವನಾಥ್ ಹುಲಿ, ಶಾಂತಕುಮಾರ್ ಅವರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಸುಮಾರು 9 ತಿಂಗಳ ಹಿಂದೆ ರಾಜ್ಯ ಮತ್ತು ರಾಷ್ಟ್ರೀಯ ಘಟಕಕ್ಕೆ ಚುನಾವಣೆಗಳು ನಡೆದವು ವೀರಶೈವ ಮಹಾಸಭೆದು. ಆ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಗೆ ಚುನಾವಣೆ ನಡೀತಾ ಇಲ್ಲ ಯಾಕಂತೇಳಿ ನಮ್ಮ ಗಮನಕ್ಕೆ ಬಂದಾಗ ರಾಷ್ಟ್ರೀಯ ಮಹಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆಜಿಯವರನ್ನು ಮತ್ತು ಶಾಮನೂರು ಶಿವಶಂಕರಪ್ಪ ಸರ್ ಅವರನ್ನು ಕೇಳಿದಾಗ ನಿಮ್ಮಲ್ಲಿ ಸದಸ್ಯತ್ವ ಸಂಖ್ಯೆ ಕಡಿಮೆ ಇದೆ, ಅದಕ್ಕಾಗಿ ಚುನಾವಣೆ ಮಾಡ್ತಾ ಇಲ್ಲ, 1000 ಮೆಂಬರ್ಸ್ ಇದ್ದರೆ ಮಾತ್ರ ನಾವು ಚುನಾವಣೆ ಮಾಡ್ತೀವಿ ಅಂತ ಹೇಳಿದರು. ಆ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ಸದಸ್ಯರನ್ನಾಗಿ ಮಾಡ್ತೀವಿ, 1000 ಕ್ರಾಸ್ ಮಾಡ್ತೀವಿ, ನೀವು ಚುನಾವಣೆ ಮಾಡ್ತೀರೇನೋ ಅಂತಂದಾಗ ಮಾಡ್ತೀವಿ ಅಂದಿದ್ದರು. ಆ ಒಂದು ಸಂದರ್ಭದಲ್ಲಿ ನಾವು ವೀರಶೈವ ಮಹಾಸಭೆ ಸದಸ್ಯತ್ವ ಅಭಿಯಾನ ಅಂತ ಏನು ಪ್ರಾರಂಭ ಮಾಡಿದ್ವಿ, ಪ್ರಾರಂಭ ಮಾಡಿದ ಸಲುವಾಗಿ ಸಮಾಜ ಬಾಂಧವರು ಈ ಒಂದು ಅಭಿಯಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪಂದಿಸಿ ಈ ಒಂದು ಅಭಿಯಾನವನ್ನು ಯಶಸ್ವಿಯಾಗಿ ಮಾಡಿದರೆ ಸುಮಾರು 850 ಇದ್ದಂಥ ಸದಸ್ಯರನ್ನು ಈ ನಮ್ಮ ಒಂದು ಅಭಿಯಾನ ಪ್ರಾರಂಭ ಮಾಡಿದ ಮೇಲೆ ಸುಮಾರು 2500 ಹೆಚ್ಚು ಸದಸ್ಯರು ಇವತ್ತು ದಿವಸ ನೋಂದಣಿಯನ್ನು ಆಗಿ ಮಾಡಿಸಿ ಇವತ್ತು ವೀರಶೈವ ಮಹಾಸಭೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ನಮ್ಮ ಒಂದು ವಿನಂತಿಯಂತೆ ರಾಷ್ಟ್ರೀಯ ಘಟಕ ಮತ್ತು ರಾಜ್ಯ ಘಟಕದವರು ಕೂಡ ಚುನಾವಣೆಯನ್ನು ಘೋಷಣೆ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಈ ಒಂದು ಮಹಾಸಭೆಯ ಸದಸ್ಯತ್ವ ಅಭಿಯಾನಕ್ಕೆ ಬೆಂಬಲಿಸಿದ ಸದಸ್ಯರಾದವರಿಗೂ ಮತ್ತು ರಾಷ್ಟ್ರೀಯ ಘಟಕದವರಿಗೂ ಕೂಡ ನಾವು ಈ ಒಂದು ಸಂದರ್ಭ ಅಭಿನಂದನೆ ತಿಳಿಸ್ತೇವೆ. ಅದರ ಜೊತೆಗೆ ನಾವು ಈ ಮಹಾಸಭೆ ವಿಷಯ ಸಂದರ್ಭದಲ್ಲಿ ಚುನಾವಣೆಗೋಸ್ಕರ ಒತ್ತಾಯ ಮಾಡಿದಾಗ ಎಲ್ಲ ರೀತಿಯಿಂದ ಸದಸ್ಯತ್ವ ಅಭಿಯಾನ ಮಾಡಿದಾಗ ನಮಗೆ ಒಂದು ಹೆಚ್ಚಿನ ರೀತಿ ಪ್ರಚಾರ ಕೊಟ್ಟು ಈ ಒಂದು ಅಭಿಯಾನ ಯಶಸ್ವಿಗೆ ಕಾರಣಕರ್ತರು ಮಾಧ್ಯಮ ಮಿತ್ರರು ಕೂಡ ಕಾರಣಕರ್ತರಾಗಿದ್ದಾರೆ, ಅವರಿಗೂ ಕೂಡ ನಾವು ಈ ಸಂದರ್ಭ ಅಭಿನಂದಿಸುತ್ತೇವೆ. ಅದರ ಜೊತೆಗೆ ನಮ್ಮ ಏನು ಒಂದು ವಿನಂತಿಯಂತೆ ಚುನಾವಣೆ ಘೋಷಣೆಯಾಗಿದೆ, ಅದರಂತೆ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ತಾಲೂಕಿನ ಕೋಡ್ಬಾಳ ಗ್ರಾಮದಲ್ಲಿ ಸುಮಾರು 20 ಹೆಚ್ಚು ಮನೆಗಳ ಗೋಡೆಗಳು ಕುಸಿದು ಬಿದ್ದಿರುವ ಘಟನೆ ನಡೆದಿದೆ. ಕೆಲ ಮನೆಗಳ ಗೋಡೆಗಳು ಶೀತಲಗೊಂಡ ಹಿನ್ನೆಲೆಯಲ್ಲಿ ಮನೆಯನ್ನ ಬಿಟ್ಟು ಕುಟುಂಬಸ್ಥರು ಬೇರೆಯವರ ಮನೆಗೆ ತೆರಳುವ ಪರಿಸ್ಥಿತಿ ಎದುರಾಗಿದೆ. ಜಾನುವಾರುಗಳಿಗೆ ನಿರ್ಮಿಸಿರುವ ಕೊಟ್ಟಿಗೆಗಳು ಸಹ ಸೋರುವಿಕೆಯಿಂದಾಗಿ ಕೊಟ್ಟಿಗೆ ತುಂಬಾ ನೀರು ನಿಂತು ಪ್ರಾಣಿಗಳಿಗೂ ಸಹ ತೊಂದರೆ ಎದುರಾಗಿದೆ. ಕೆಲ ಮನೆಗಳು ಸತತವಾಗಿ ಸೋರಲು ಆರಂಭಿಸಿದ್ದು ಹಬ್ಬದ ಸಂಭ್ರಮದಲ್ಲಿದ್ದ ಗ್ರಾಮಸ್ಥರು ಮಳೆ ನೀರು ತುಂಬಿ ಚೆಲ್ಲುವುದರಲ್ಲಿಯೇ ನಿರತರಾಗಿದ್ದೇವೆ ಎನ್ನುತ್ತಾರೆ ಗ್ರಾಮಸ್ಥ ಲೋಕೇಶ್ ಕುಬಸದ.
ಹಬ್ಬಕ್ಕೆ ವರುಣನ ಅಡ್ಡಿಯಾಗಿದೆ. ಉತ್ತರ ಕರ್ನಾಟಕ ಭಾಗದ ದೊಡ್ಡ ಹಬ್ಬವೆಂದು ಕರೆಯಲ್ಪಡುವ ನಾಗರ ಪಂಚಮಿಯ ಸಂಭ್ರಮಕ್ಕೆ ಮಳೆರಾಯನ ಅಡ್ಡಿಯಾಗಿದ್ದು, ಸುರಿಯುವ ಮಳೆಯಲ್ಲಿಯೇ ಮಕ್ಕಳು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಬೇಕಾಯಿತು. ಹೀಗೆ ಮಳೆ ಸತತವಾಗಿ ಸುರಿಯುತ್ತಿದ್ದರೆ ಜನಗಳ ಪರಿಸ್ಥಿತಿ ಏನಾಗಬೇಕೆಂಬುದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಇದು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್. ಹೀಗೆ ನೋಡ್ತಾ ಇರಿ.